ನಮಸ್ತೆ ಗೆಳೆಯರೆ, 500 ಕುರಿ ಮತ್ತು ಮೇಕೆ ಸಾಕಾಣಿಕೆ ಶೆಡ್ ನೋಡೋಣ ಬನ್ನಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 500 ಕುರಿ ಮತ್ತು ಮೇಕೆಗಳನ್ನು ನೀವು ಸಾಕಬಹುದು, ನೀವು ಇತರ ಶೆಡ್ ಮಾಡಬಹುದು. ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ NLM ಅಂತ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂಥೇಳಿ ಸ್ಕೀಮ್ ಇದೆ. ಈ ಸ್ಕೀಮಿನಲ್ಲಿ 50% ಸಬ್ಸಿಡಿ ಸಿಗುತ್ತದೆ. ಈ ಸ್ಕೀಮು 1 ಕೋಟಿ ಸ್ಕೀಮ್ ಆಗಿದೆ. ಈ ಶೆಡ್ಡು ಅಂದರೆ ನಿಮಗೆ ಬೇಕಾದರೆ 50 ಲಕ್ಷ ಹಾಕೋಬೋದು, 20 ಲಕ್ಷ ಹಾಕೋಬೋದು, ಎಷ್ಟು ಹಾಕೋತೀರ ಆದರೂ 50% ಸಬ್ಸಿಡಿ ಇರ್ತದೆ ಕೇಂದ್ರ ಸರ್ಕಾರದಿಂದ. ಹೆಚ್ಚಿನ ಮಾಹಿತಿ NLM ಅಂತ ಹೊಡಿ ಗೂಗಲಲ್ಲಿ ಬರ್ತದೆ, ಎಲ್ಲ ಮಾಹಿತಿ ಸಿಗುತ್ತದೆ. ಇದು ಕುರಿ ಮತ್ತು ಮೇಕೆಗಳನ್ನು ಮೇಲೆ ಹತ್ತೋದು ಕೆಳಗಿಳಿಯೋದು ನೋಡಿ ಸ್ನೇಹಿತರು, ನೋಡಿ ಸೈಡಿಗೆಲ್ಲ ಜಾಳಿಗೆ ಇದೆ ಮತ್ತು ನೀರಿನ ವ್ಯವಸ್ಥೆ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ, ನೀರಿನ ವ್ಯವಸ್ಥೆ ಸಹ ಇದೆ. ಒಂದು ಸೈಡು ಕೆಲಸ ನಡೀತಾ ಇದೆ, ಇನ್ನೊಂದು ಸೈಡು ಕೆಲಸ ಮುಗಿದಿದೆ ಅಂದರೆ ಇನ್ನೂ ಈ ಸೈಡು ಕೆಲಸ ಮಾಡ್ತಿದ್ದಾರೆ ನೋಡಿ. ಇನ್ನೂ ನಾ ಕಂಪ್ಲೀಟ್ ಆಗಿಲ್ಲ, ಈ ಕಡೆ ಕಂಪ್ಲೀಟ್ ಮಾಡ್ತಿದ್ದಾರೆ, ಈ ಕಡೆ ಕಂಪ್ಲೀಟ್ ಆಗಿದೆ ನೋಡಿ. ಕುರಿಗಳು ಇವಾಗ ಇಲ್ಲಿ 100 ಕುರಿಗಳಿದ್ದಾವೆ, ಟಗರು, ಕುರಿ, ಆಡು, ಮೇಕೆ. ಇವು ಟಗರುಗಳು ನೋಡಿ ಯಾವ ಥರ ಇದ್ದಾವೆ ನೋಡಿ, ಮೇವು ತಿಂತಿದ್ದಾವೆ, ಕಡಲೆ ಹೊಟ್ಟು ಹಾಕಿದ್ದಾವೆ ಮೇವು. ಇವು ನೋಡಿ ಕುರಿಗಳಿದ್ದಾವೆ, ಕುರಿಗಳಿಗೆ ಒಂದಷ್ಟಷ್ಟು ಖಾನಿ ಮಾಡಿದ್ದಾವೆ ಅಂದರೆ ಅಷ್ಟಷ್ಟು ಜಾಗದಲ್ಲಿ 20ರಿಂದ 30 ಕುರಿಗಳು ಬಿಡ್ತವೆ, ಮೇವು ಹಾಕ್ತವೆ, ಎಲ್ಲ ಅದ ವ್ಯವಸ್ಥೆ ಮಾಡ್ತವೆ. ಒಟ್ಟಾರೆಯಾಗಿ ಇಲ್ಲಿ 100 ಕುರಿಗಳಿದ್ದಾವೆ ಪ್ರೆಸೆಂಟ್. ಇದು ಟೋಟಲ್ಲು 500 ಕುರಿಗಳ ಶೆಡ್ ಇದು ನೋಡಿ ಹೇಗಿದೆ. ಈ ಕಡೆ ನೋಡಿದರೆ ಇನ್ನೂ ಕೆಲಸ ನಡೀತಾ ಇದೆ ಮತ್ತು ಲಾಸ್ಟಿಗೆ ಮೇವು ಶೇಖರಣೆ ಮಾಡಿದ್ದಾರೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಕಾಗುತ್ತೆ ನೋಡಿ ಮೇವು ಶೇಖರಣೆ. ಕಡಲೆ ಹೊಟ್ಟು, ತೊಗರೆ ಹೊಟ್ಟು ಶೇಖರಣೆ ಮಾಡಿಟ್ಟಿದ್ದಾರೆ ಮತ್ತು ಇನ್ನೊಂದು ಜಾಗದಲ್ಲಿ ಮೆಕ್ಕೆಜೋಳ ಕಣಿಕೆ ಅಂದರೆ ಮಷಿನ್ ಮುಖಾಂತರ ಸಣ್ಣ ಕಟ್ ಮಾಡಿ ಅದನ್ನು ಶೇಖರಣೆ ಮಾಡಿಟ್ಟಿದ್ದಾರೆ ನೋಡಿ ಹೇಗಿದೆ. ತೊಗರೆ ಹೊಟ್ಟು ಇದೆಲ್ಲ ಕಡಲೆ ಹೊಟ್ಟು ಇವು ಹಾಕಿದ್ದಾವೆ ಚೆನ್ನಾಗಿ ಕುರಿ ಮತ್ತು ಮೇಕೆ ತಿಂತಾವೆ. ನೋಡಿ ಪೂರ್ತಿ ಲಾಸ್ಟ್ ತಾನೇ ಇದು, ಎಷ್ಟು ಇಲ್ಲಿ 500 ಕುರಿಗಳನ್ನು ಹಾಕ್ಬೋದು ಸಾಕ್ಬೋದು. ನೋಡಿ ಇಲ್ಲಿ ನೋಡಿ ಕೆಳಗಡೆ ಪಳಿ ಇದ್ದಾವೆ. ಈ ಪಳಿ ಹಾಕೋದ್ರಿಂದ ಏನು ಲಾಭ ಅಂತಂದರೆ ಕುರಿಗಳಿಗೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಹೀಟ್ ಆಗಿರ್ತವೆ ಅಂದರೆ ತಂಪಾಗಿರಲ್ಲ, ಅಂದರೆ ಹೀಟ್ ಕಟ್ಟಿಗೆಯನ್ನು ಹೀಟಾಗಿ ಇದು ಮಾಡ್ತವೆ. ಮತ್ತು ಫೈಬರ್ದು ಸಿಗುತ್ತವೆ, ಫೈಬರ್ದು ಹಾಕಿದ್ರೆ ಅವೇನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಯಾವುದೇ ಥರದ ಹಿಂಗೆ ಇದು ಮಾಡಲ್ಲ, ಹೀಟ್ ಆಗಲ್ಲ, ಬೇಸಿಗೆಯಲ್ಲಿ ತಂಪು ವಾತ ಇದಿರುತ್ತದೆ ಕಟ್ಟಿಗೆಯಿಂದ, ಯಾವುದೇ ಥರ ಆರೋಗ್ಯವನ್ನು ತಪ್ಪುವುದಿಲ್ಲ ಕಟ್ಟಿ ಹಾಕಿದ್ದಾರೆ ನೋಡಿ. ಇವು ನೀರಿನ ವ್ಯವಸ್ಥೆ ಅಲ್ಲಿ ಬುಟ್ಟಿಯಲ್ಲಿ ಹಾಕಿಟ್ಟಿದ್ದಾರೆ ನೋಡಿ. ನಾನು ನಳ ಸಿಸ್ಟಮ್ ಮಾಡಿಲ್ಲ, ಇನ್ನೂ ನಳ ಸಿಸ್ಟಮ್ ಮಾಡ್ತಿದ್ದಾರೆ, ಇನ್ನೂ ಕೆಲಸ ನಡೀತಾ ಇದೆ. ಈ ಕಡೆ ಸೈಡಿಗೆಲ್ಲ ಜಾಳಿ ಹಾಕಿದ್ದಾರೆ ನೋಡಿ, ಇದು ಕುರಿ ಮತ್ತು ಮೇಕೆ ಸಾಕಾಣಿಕೆ ಶೆಡ್ಡು. 500 ಕುರಿಗಳನ್ನು ಮಾಡ್ಬೋದು. ಇನ್ನೊಂದು ಇದರ ಪಕ್ಕದಲ್ಲಿದೆ, ಅದನ್ನು ಮಾಡ್ತಿದ್ದಾವೆ ಥ್ಯಾಂಕ್ ಯು ಗೆಳೆಯರೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.